ಮತ್ತೊಂದು ವಿಚಾರ ಅಂತಂದ್ರೆ ನೀವು ಕೇವಲ ಶಾಸಕರಾಗ ಅಷ್ಟೇ ಇಲ್ಲ ಅಪ್ಯಾಕ್ಸ್ ಬ್ಯಾಂಕ್ಸ್ ಬ್ಯಾಂಕ್ ಜವಾಬ್ದಾರಿ ಶಾಸಕ ಶಾಸಕ ಜವಾಬ್ದಾರಿ ಕಷ್ಟ ಅಂತ ಅಲ್ಲ ಈಗ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಅವ್ರ ಮುಖ್ಯಮಂತ್ರಿ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಶಾಸಕನ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಆ ಜವಾಬ್ದಾರಿ ಅದನ್ನ ಜವಾಬ್ದಾರಿ ಅಂತ ಹೇಳೋದಕ್ಕಾಗಲ್ಲ ಅದು ನಮಗೆ ಸಿಕ್ಕಂತ ನಾವು ಸಹಕಾರ ಕ್ಷೇತ್ರದಲ್ಲಿ ನಾವು ಸಹಕಾರಿಗಳಾಗಿ ಸಿಂಗಿಟ್ಕೆರೆ ವ್ಯವಸಾಯ ಪತ್ತಿನ ಸಹಕಾರದ ಅಧ್ಯಕ್ಷನಾಗಿ ಡಿಸಿ ಬ್ಯಾಂಕಿನ ನಿರ್ದೇಶಕನಾಗಿ ಕಳೆದ ಮೂರು ಬಾರಿಯಿಂದ ನಾನು ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಅಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಅವರ ಸಹಕಾರ ಇಂದಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮೆ ಅವರ ಸಹಕಾರದಿಂದ ನಾನು ಮಧ್ಯಮ ವರ್ಗದಿಂದ ಬಂದಂಥವನು ಶಾಸಕನಾಗಿದ್ದೀನಿ ಮತ್ತು ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷನ ಆಗಿರುವಂಥದ್ದು ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ದೊಡ್ಡ ಜವಾಬ್ದಾರಿ ನಿರ್ವಹಿಸೋದು ಭಾಳಷ್ಟು ದೊಡ್ಡ ವಿಚಾರ ಆಗಿದ್ರು ಕಳೆದ ಎರಡು ವರ್ಷಗಳಲ್ಲಿ ಏಳ್ನೂರ ನಲವತ್ತೆಂಟು ಕೋಟಿ ಲಾಭವನ್ನು ಮಾಡಿದ್ದೀವಿ ನಾವು ನಮ್ಮ ಸೆವೆನ್ ಹಂಡ್ರೆಡ್ ಫಾರ್ಟಿ ಲಾಭ ಮಾಡಿದ್ದೀವಿ ಬಟ್ ಸಹಕಾರಿ ಸಂಘ ಇವೆಲ್ಲ ಅಂದಾಗ ಹೆಚ್ಚು ಕಮ್ಮಿ ಎಲ್ಲ ಲಾಸ್ ಆಗ್ಬಿಡುತ್ತೆ ಲಾಸ್ ಮಾಡ್ಬಿಡ್ತಾರೆ ಅನ್ನೋ ಒಂದು ಜನಗಳ ಸಾಮಾನ್ಯ ಜನರ ಅಭಿಪ್ರಾಯ ಮಾತಾಡ್ತಿರ್ತಾರೆ ಅಂತ ಈಗ ವಿಚಾರ ಏನಂದ್ರೆ ಈ ಆರ್ಥಿಕ ಕ್ಷೇತ್ರದ ವಿಚಾರಗಳನ್ನ ಮಾತಾಡುವಂತ ಹಂತದಲ್ಲಿ ಜನ ಅದರ ಆಳ ಮತ್ತು ಅದರ ವಿಚಾರಗಳನ್ನ ತಿಳ್ಕೊಂಡದಲ್ಲೇ ಮಾತಾಡುವಂತದ್ದು ಸರ್ವಸಾಮಾನ್ಯ ಆಗಿದೆ ಈಗ ಏನಾರ ಹೇಳ್ತಿದ್ದಂಗೆ ಹೌದು ಅಲ್ಲಂಗಾಗಿದೆ ಅಂತೆ ಹಾಗಾಗಿದೆ ಅಂತೆ ಅಂತ ಒಂದು ದೊಡ್ಡ ಕಥೆನ ದಂತ ಕಥೆನ ಕಟ್ಟು ಕಟ್ಟಿ ಲಾಭಕ್ಕೆ ತಂದ್ರಿ ಅಂತ ಲಾಭಕ್ಕೆ ಅಂದರೆ ನಮ್ಮೆಲ್ಲ ಅಧಿಕಾರಿ ಮಿತ್ರರು ನಾವು ಏನು ಸಾಲವನ್ನು ನೀಡಿದ್ದೀವಿ ಗ್ರಾಹಕರಿಗೆ ಅವರ ಜೊತೆಯಲ್ಲಿ ನಿರಂತರ ಸಂಪರ್ಕ ಅವರಿಂದ ಹಣವನ್ನು ಮರುಪಾವತಿ ಮಾಡಿಸುವಂಥದ್ದು ಈ ಎಲ್ಲ ವಿಚಾರಗಳನ್ನು ನಾವು ಮಾಡಿ ಬ್ಯಾಂಕು ಮೊದಲನೇ ವರ್ಷದಲ್ಲಿ ಮುನ್ನೂರು ಕೋಟಿ ಲಾಭ ಆಯಿತು ಎರಡನೇ ವರ್ಷದಲ್ಲಿ ನಾನೂರ ನಲವತ್ತೆಂಟು ಕೋಟಿ ಲಾಭ ಆಯಿತು ಒಟ್ಟು ಏಳ್ನೂರ ನಲವತ್ತೆಂಟು ಕೋಟಿ ಲಾಭ ಆಗಿದೆ ಮತ್ತೆ ಬಹಳ ಸೂಕ್ಷ್ಮವಾಗಿ ನಾವು ಯಾವ್ದಾರ ಒಬ್ಬ ಗ್ರಾಹಕ ಒಂದು ಬ್ಯಾಂಕಿಗೆ ಹೋಗಿ ಒಂದು ಸಾಲ ಕೇಳಿದಂಥ ಸಂದರ್ಭದಲ್ಲಿ ಅವನ ಐ ಟಿ ರಿಟರ್ನ್ಸ್ ಕೇಳ್ತಾರೆ ಮೂರು ವರ್ಷದ ಐ ಟಿ ರಿಟರ್ನ್ಸ್ ಮೂರು ವರ್ಷದ ಐ ಟಿ ರಿಟರ್ನ್ಸ್ ಅಲ್ಲಿ ಅವನಿಗೆ ಅಲ್ಲಿ ಅವನು ಆ ಸಾಲವನ್ನ ಕಟ್ಟೋದಕ್ಕೆ ಶಕ್ತನಾಗಿದ್ದಾನೆ ಮಾತ್ರ ಸಾಲವನ್ನ ಕೊಡ್ತೀವಿ ಬ್ಯಾಂಕ್ನವರು ಅದೇ ರೀತಿ ನಮ್ಮ ಅಪೆಕ್ಸ್ ಬ್ಯಾಂಕ್ ಕಳೆದ ಬಾರಿ ನೂರ ಒಂದು ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದೀವಿ ನಾವು ನೂರಾ ಒಂದು ಕೋಟಿ ನೂರು ಕೋಟಿ ಮೇಲೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಿರುವಂತ ಸಹಕಾರ ಬ್ಯಾಂಕ್ ಅಲ್ಲಿ ಕರ್ನಾಟಕದಲ್ಲಿ ನಮ್ದು ಒಂದು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಬಾರಿ ನಾವು ಐನೂರ ಐವತ್ತು ಕೋಟಿ ರೂಪಾಯಿ ಲಾಭವನ್ನು ನಿರೀಕ್ಷಣೆ ಮಾಡಿದ್ದೀವಿ ಬ್ಯಾಂಕು ಉತ್ತಮ ಸ್ಥಿತಿಯಲ್ಲಿದೆ ಮತ್ತು ಎಲ್ಲ ಬ್ಯಾಂಕ್ಗಳಲ್ಲಿ ಏನೇನು ನ್ಯೂನತೆಗಳಿರುತ್ತೆ ಆ ನ್ಯೂನತೆಗಳು ಸಹಜವಾಗಿ ಎಲ್ಲ ಬ್ಯಾಂಕಲ್ಲೂ ಇರುತ್ತೆ ಅಂತಹ ಎಲ್ಲ ನ್ಯೂನತೆಗಳನ್ನು ಸರಿಪಡಿಸ್ಕೊಂಡು ನಾವುಗಳು ರೈತರ ನೆರವಿಗೆ ಮತ್ತು ನಮ್ಮ ಬ್ಯಾಂಕ್ನ ಗ್ರಾಹಕರ ನೆರವಿಗೆ ಮತ್ತು ಅವರಿಗೆ ಸೇವೆಯನ್ನು ಕೊಡುವಂಥದ್ದು ನಮ್ಮ ಉದ್ದೇಶವಾಗಿರಬೇಕು ಹೊರತು ನಮ್ಮ ಸಕಾರಾತ್ಮಕವಾದಂಥ ವಿಚಾರಗಳನ್ನು ವಿಚಾರನ ಹೊರಗೆ ಮಾಧ್ಯಮದರಾಗಲಿ ಅಥವಾ ಜನಗಳಾಗಲಿ ಮಾತಾಡಬೇಕೆ ಹೊರತು ನಮ್ಮ ನಕಾರಾತ್ಮಕವಾದಂಥದ್ದನ್ನು ಹೇಳೋದ್ರ ಮೂಲಕ ಯಾವ ಏಳಿಗೆನೂ ಆಗೋಲ್ಲ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ